ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ, ಟೈಮ್ ಇವಾಗ ಬೆಳಿಗ್ಗೆ 5 ಗಂಟೆ ಆಗಿದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆರ್ವಿಗೆ ಸ್ಕೂಲ್ ಇಲ್ಲ, ಹಾಗೆ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇಲ್ಲ. ಆದರೂ ಕೂಡ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೇವೆ. ವೀಕೆಂಡ್ ಅಲ್ವಾ, ಆರಾಮಾಗಿ 7, 7:30 ಹಾಗೆ ಎದುರಾಯಿತು ಅಂತ ಅಂದ್ಕೊಂಡಿದ್ದು. ಬಟ್ ಆರ್ವಿ 5 ಗಂಟೆಗೆ ಎದ್ದು ನನ್ನನ್ನು ಏಳಿಸ್ತಾ ಇದ್ಲು. ಅವಳಿಗೆ ಇವಾಗ ಬೆಳಿಗ್ಗೆ ಬೇಗ ಎದ್ದು ಎದ್ದು ಅಭ್ಯಾಸ ಆಗಿಬಿಟ್ಟಿದೆ. ಸೊ 5 ಗಂಟೆಗೆ ಎಚ್ಚರ ಆಯಿತು ಅವಳಿಗೆ, ನನ್ನನ್ನು ಕೂಡ ಏಳಿಸಿದ್ಲು. ಇವಾಗ ಬಂದು ಸನ್ರೈಸ್ ಆಗೋದು ನೋಡ್ತೀನಿ ಅಂತ ನೋಡ್ತಾ ಕೂತ್ಕೊಂಡಿದ್ದಾಳೆ. ಹಾಗೆ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ತಾಳಲ್ವಾ, ಸೊ ಎದ್ದ ತಕ್ಷಣ ಹಸಿವಾಗ್ತಿದೆ ಅಂತ ಹೇಳ್ತಿದ್ಲು. ಹಾಗಾಗಿ ಅವಳಿಗೆ ಹಾಲು ಕಾಯಿಸಿ ಚೊಕೋಸ್ ಹಾಕಿ ಕೊಡ್ತಾ ಇದ್ದೀನಿ. ಯಾಕಂದರೆ ಹಸ್ಬೆಂಡ್ ನಿನ್ನೆ ಹೇಳಿದರು ನಾಳೇನು ಬ್ರೇಕ್ಫಾಸ್ಟ್ ಮಾಡೋದು ಬೇಡ, ಹೋಟೆಲಿಂದ ಏನಾದರೂ ತರಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನೇನು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿರಲಿಲ್ಲ. ಸೊ ಇವಾಗ ಅವಳಿಗೆ ಚೊಕೋಸ್ ಕೊಟ್ಟೆ. ಅದಾದಮೇಲೆ ನಾನು ಕೂಡ ಫ್ರೆಶ್ ಆಗಿ ಒಂದು ವೀಡಿಯೋ ಇತ್ತು, ಅದನ್ನು ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಹೇಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಕೆಲಸ ಇರಲಿಲ್ಲ, ಹಾಗಾಗಿ ವೀಡಿಯೋ ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಆರ್ವಿ ಚೊಕೋಸ್ ತಿಂತ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾಳೆ. ಟೈಮ್ ಇವಾಗ 7 ಗಂಟೆ ಆಯಿತು. ಒಂದು ವೀಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡಿಗೆ ಕೊಟ್ಟು ಇವಾಗ ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಬಂದೆ. ಗಿಡಗಳನ್ನೆಲ್ಲ ಮನೆ ಒಳಗಡೆನೇ ಇಟ್ಟಿದ್ದೆ ಅಲ್ವಾ, ಸೊ ಬಿಸಿಲಿಲ್ಲದೆ ಎಲೆಯೆಲ್ಲ ಬಾಡೋಗಿ ತುಂಬ ಎಲೆಯೆಲ್ಲ ಉದುರೋಗ್ತಿತ್ತು. ಮೊನ್ನೆ ಒಂದು 3-4 ದಿನ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಸರಿ ಆಯಿತು, ಇನ್ನು ಬಿಸಿಲು ಕಡಿಮೆ ಆಗುತ್ತೆ, ಗಿಡಗಳನ್ನ ಹೊರಗಡೆ ಇಡೋಣ ಅಂಥೇಳಿ ಹೊರಗಡೆ ಇಟ್ಟೆ. ಅದು ನೋಡಿದರೆ ಸುಮಾರು ಗಿಡ ಎಲ್ಲ ಒಣಗೇ ಹೋಗಿದೆ. ಇವಾಗ ಎಷ್ಟು ಗಿಡ ಇದೆಯೋ ಅದಷ್ಟಕ್ಕೆ ನೀರು ಹಾಕ್ತಾ ಇದ್ದೀನಿ. ಟೈಮ್ ಇವಾಗ 8 ಗಂಟೆ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ದೇವ್ರ ಪೂಜೆ ಕೂಡ ಆಯಿತು. ಹಾಗೆ ಹಸ್ಬೆಂಡ್ ಎದ್ದು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಉತ್ತಪ್ಪ ತರಿಸಿದ್ವಿ, ಹಾಗೆ ಮೈಸೂರು ಮಸಾಲೆ ದೋಸೆ ತರಿಸಿದ್ವಿ, ಇನ್ನೊಂದು ಪೂರಿ ತರಿಸಿದ್ವಿ. ಇವತ್ತು ನಾವು ತರಿಸಿದ್ದು ವಸಂತ್ ಭವನ್ ಅಂತೇಳಿ ಹೋಟೆಲ್. ಇಲ್ಲಿ ಉತ್ತಪ್ಪ ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಪುಡಿಯೆಲ್ಲ ಹಾಕಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಮೈಸೂರು ಮಸಾಲೆ ದೋಸೆನೂ ಅಷ್ಟೇ, ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಆರ್ವಿಗೆ ಪೂರಿ ತುಂಬ ಇಷ್ಟ, ಸೊ ಅವಳಿಗೆ ಪೂರಿ ತರಿಸಿದ್ದು. ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಮಾಡ್ಕೊಂಡು ಬರೋದಕ್ಕಂತೇಳಿ ಕಿಚನ್ಗೆ ಹೋದರೆ, ಬರೋಷ್ಟೊತ್ತಿಗೆ ಆರ್ವಿ ನನ್ನ ಫೋನ್ ಲಾಕ್ ಮಾಡಿಬಿಟ್ಟಿದ್ದಾಳೆ. ಅಂದರೆ ಅವಳಿಗೆ ನನ್ನ ಫೋನ್ದು ಪಾಸ್ವರ್ಡ್ ಗೊತ್ತಿಲ್ಲ, ಆದರೂ ಕೂಡ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾಳೆ. ಸುಮಾರು ಸಲ ರಾಂಗ್ ಪಾಸ್ವರ್ಡ್ ಹೊಡೆದಿದ್ದರಿಂದ ಅದು ಲಾಕ್ ಆಗಿಬಿಟ್ಟಿದೆ. ಇವಾಗ ನನಗೂ ಓಪನ್ ಮಾಡೋದಕ್ಕೆ ಆಗ್ತಿರಲಿಲ್ಲ, ಹಾಗಾಗಿ ಅಪ್ಪ ಮಗಳಿಗಿಬ್ಬರಿಗೂ ಸೇರಿಸಿ ಬೈತಿದ್ದೆ ನಾನು. ನನ್ನ ಹಸ್ಬೆಂಡ್ಗೆ ನನ್ನ ಮೊಬೈಲ್ ಪಾಸ್ವರ್ಡ್ ಗೊತ್ತಿದೆ, ನೀವಾದರೂ ಓಪನ್ ಮಾಡಿ ಕೊಡಬೇಕಿತ್ತು, ಇಲ್ಲ ಅಂತಂದರೆ ಓಪನ್ ಮಾಡಬೇಡ ಅಂತನಾದರೂ ಜೋರು ಮಾಡಬೇಕಿತ್ತು, ಯಾಕೆ ಸುಮ್ಮನಿದ್ರಿ ಅಂತ. ಮತ್ತೆ ಸುಮ್ ಸುಮ್ಮನೆ ಎಂತೆಂತ ಒತ್ತಿ ಕಾಣ ಓಪನ್ ಆಗ್ತೀನಿ. ಕಾಫಿ ಕುಡ್ತಾ ಮಾತಾಡ್ತಾ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಆರ್ವಿ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಟೈಮ್ ಪಾಸ್ ಮಾಡಿ ಇವಾಗ ಹಸ್ಬೆಂಡ್ ಫಿಶ್ ತೊಗೊಂಡು ಬರೋದಕ್ಕೆ ಹೋದರು. ಹಾಗೆ ಅವ್ರು ಬರೋದ್ರೊಳಗೆ ಆರ್ವಿಗೆ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚೋಣ ಅಂಥೇಳಿ ಕೂರಿಸ್ಕೊಂಡಿದ್ದೀನಿ. ಯಾಕಂದರೆ ಅಪ್ಪ ಮನೇಲಿದ್ದರೆ ಅವಳನ್ನ ಹಿಡಿಯೋದು ಸ್ವಲ್ಪ ಕಷ್ಟನೇ, ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವಳು. ಹಾಗಾಗಿ ಅವ್ರು ಬರೋದ್ರೊಳಗೆ ಇದೊಂದು ಕೆಲಸ ಮಾಡೋಣ ಅಂಥೇಳಿ ಕೂರಿಸ್ಕೊಂಡಿದ್ದೀನಿ. ವೀಕೆಂಡಲ್ಲಿ ತಲೆಗೆ ಸರಿಯಾಗಿ ಎಣ್ಣೆ ಹಾಕ್ತೀನಿ ನಾನು, ಫ್ರೈಡೇ ಸಾಟರ್ಡೇ 2 ದಿನ ಇರುತ್ತಲ್ವ, ಸೊ 2 ದಿನ ತಲೆಗೆ ಸರಿಯಾಗಿ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಿಸ್ತೀನಿ. ಹಾಗೆ ಅವಳಿಗೆ ಹೇಗೆ ಜುಟ್ಟ ಹಾಕಿದರೂ ಕೂಡ ಒಂದು ಸ್ವಲ್ಪ ಹೊತ್ತಿಗೆ ಬಿಚ್ಚೋಗ್ಬಿಡುತ್ತೆ, ಹಾಗಾಗಿ ಇವಾಗ ಜುಟ್ಟ ಹಾಕಿ ಅದಾದಮೇಲೆ ಜಡೆ ಹಾಕ್ತೀನಿ. ಸೊ ಈ ಥರ ಹಾಕಿದರೆ ಜುಟ್ಟ ಬಿಚ್ಚೋಗಲ್ಲ. ಬಟ್ ಈ ಹೇರ್ ಸ್ಟೈಲ್ ಏನಾದರೂ ಅವಳು ನೋಡಿದರೆ ಅವಳೇ ಬಿಚ್ಕೋತಾಳೆ, ಯಾಕಂದರೆ ಅವಳಿಗೆ ಇಷ್ಟ ಆಗಲ್ಲ ಈ ಹೇರ್ ಸ್ಟೈಲ್. ಹಸ್ಬೆಂಡ್ ಫಿಶ್ ತೊಗೊಂಡು ಬಂದರು, ಸೊ ಅದನ್ನು ಕ್ಲೀನ್ ಮಾಡಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಹಾಗೆ ಇವಾಗ
ಫಿಶ್ ಕರಿ ಮತ್ತು ಫಿಶ್ ಫ್ರೈ ಎರಡೂ ಕೂಡ ಮಾಡ್ತೀನಿ. ಬಟ್ ಎರಡೂ ಮಾಡೋದು ತುಂಬ ಈಸಿ ಇವಾಗ ನನಗೆ, ಯಾಕಂದರೆ ಅಮ್ಮ ನನಗೆ ಫಿಶ್ ಕರಿ ಮತ್ತು ಫಿಶ್ ಫ್ರೈಗೆ ಎರಡಕ್ಕೂ ಆಗೋ ಥರ ಮಸಾಲೆ ಪುಡಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಜಾಸ್ತಿ ಏನು ಕೆಲಸ ಇಲ್ಲ ನನಗೆ, ಜಸ್ಟ್ ಈ ಮಸಾಲೆ ಪುಡಿ ಹಾಕೋದು. ಅದಾದಮೇಲೆ ಹುಳಿ ಮತ್ತು ಟರ್ಮರಿಕ್ ಪೌಡರ್ ಮತ್ತು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿದರೆ ಫಿಶ್ ಫ್ರೈಗೆ ಮಸಾಲೆ ರೆಡಿ ಆಗುತ್ತೆ. ಅದಾದಮೇಲೆ ಫಿಶ್ ಕರಿಗೂ ಅಷ್ಟೇ ಸೇಮ್ ಇದೆಲ್ಲದನ್ನು ಹಾಕೋದು, ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿದರೆ ಫಿಶ್ ಕರಿಗೂ ಕೂಡ ಮಸಾಲೆ ರೆಡಿಯಾಗುತ್ತೆ. ಸೊ ಮೊದಲು ನಾನು ಫಿಶ್ ಫ್ರೈಗೆ ಮಸಾಲೆ ಗ್ರೈಂಡ್ ಮಾಡಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಫಿಶ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಸೊ ಫಿಶ್ ಕರಿಗೂ ಕೂಡ ಮಸಾಲೆ ಗ್ರೈಂಡ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಮತ್ತು ಉಪ್ಪು ಹಾಗೆ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಗೆ ಜಿಂಜರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಫಿಶ್ ಹಾಕಿ ಮತ್ತೆ ಒಂದು 5 ನಿಮಿಷ ಬಾಯ್ಲ್ ಮಾಡಿದರೆ ಫಿಶ್ ಕರಿ ರೆಡಿಯಾಗುತ್ತೆ. ಫಿಶ್ ಕರಿ ರೆಡಿ ಆಯಿತು, ಹಾಗೆ ಫಿಶ್ ಫ್ರೈ ಕೂಡ ಮಾಡಿಬಿಡ್ತೀನಿ. ಫಿಶ್ ಫ್ರೈ ಬಾಳೆ ಎಲೆಯಲ್ಲಿ ಮಾಡ್ತಿದ್ದೀನಿ. ಮೊನ್ನೆ ಹಬ್ಬದ ದಿನ 4 ಬಾಳೆ ಎಲೆ ತಂದಿದ್ದು, ಅದರಲ್ಲಿ ಒಂದು ಉಳಿದಿತ್ತು, ಹಾಗಾಗಿ ಅದರಲ್ಲೇ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈನ ಬಾಳೆ ಎಲೆಯಲ್ಲಿ ಮಾಡಿದರೆ. ಹಾಗೆ ಸ್ವಲ್ಪ ರವಾ ಫ್ರೈ ಕೂಡ ಮಾಡಿದ್ದೀನಿ. ಸೊ ರವಾ ಫಿಶ್ ಫ್ರೈ ಹಾಗೆ ಬಾಳೆ ಎಲೆಯಲ್ಲಿ ಮಾಡಿರೋ ಫಿಶ್ ಫ್ರೈ ಹಾಗೆ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಕರಿ. ಸೊ ಇವತ್ತಿನ ವೀಕೆಂಡ್ ಲಂಚ್. ಊಟ ಆದಮೇಲೆ ನನಗೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ನನ್ನ ಹಸ್ಬೆಂಡ್ ಹತ್ರ ಅರ್ವಿನ ಮಲಗಿಸಿ ಅಂತೇಳಿ ಕಳಿಸಿದ್ರೆ, ಇಲ್ಲಿ ಅಪ್ಪ ಮಗಳಿಬ್ಬರು ಆಟ ಆಡ್ತಾ ಕೂತ್ಕೊಂಡಿದ್ದಾರೆ. ಏನು ಅಂತಂದರೆ ಒಂದು ಕೀ ಇತ್ತು, ಸೊ ಅರ್ವಿ ಅದನ್ನು ಎಲ್ಲಾದರೂ ಇಡ್ತಾಳೆ, ಅದಾದಮೇಲೆ ಹಸ್ಬೆಂಡ್ ಅದನ್ನು ಹುಡುಕಿ ತೆಗಿಬೇಕು, ಅದಾದಮೇಲೆ ನನ್ನ ಹಸ್ಬೆಂಡ್ ಎಲ್ಲಾದರೂ ಅದನ್ನು ಇಡ್ತಾರೆ, ಅರ್ವಿ ಅದನ್ನು ಹುಡುಕಿ ತೆಗಿಬೇಕು, ಈ ಥರ ಆಟ ಆಡ್ತಿದ್ರು. ಸೊ ಇವಾಗ ನನ್ನ ಹಸ್ಬೆಂಡ್ ಕೀ ಎಲ್ಲೋ ಇಟ್ಟಿದ್ದಾರೆ, ಅರ್ವಿಗೆ ಅದು ಸಿಗ್ತಿರಲಿಲ್ಲ, ಹಾಗಾಗಿ ನನ್ನ ಹತ್ರ ಮಮ್ಮಿ ಹೆಲ್ಪ್ ಮಾಡು ಅಂತ ಅಂದ್ಲು, ಹಾಗಾಗಿ ಇಲ್ಲಿ ಬಂದು ಹುಡುಕ್ತಾ ಇದ್ದೆ. ಹಾಗೆ ಹುಡುಕ್ತಾ ಹುಡುಕ್ತಾ ನಾನು ಕೂಡ ಅವರಿಬ್ಬರ ಜೊತೆ ಸೇರಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸರಿ ಮಾಡ್ತೇನೆ ಬಂದದಷ್ಟೇ ಮಮ್ಮಿ. ಸುಮಾರು ಮೋಸ ಖುಷಿ
ಎಷ್ಟೊತ್ತಾಯ್ತಲ್ಲ ಹುಡ್ಕೋಕೆ. ಆಯ್ತಾ? ಖುಷನೇ ಹಂಗ ಹೇಳ್ಬಾರ್ದು, ಹಂಗ ಹೇಳಿದ್ರೆ ಡ್ಯಾಡಿ ಡೌಟ್ ಬರುತ್ತೆ. ನೀ ಸುಮ್ನೆ ಇರ್ಬೇಕು, ಎಲ್ಲ ಇಟ್ಟು ಸುಮ್ಮನೆ ಆಗ್ಬೇಕು. ನೀ ಇಲ್ಲ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಡ್ಯಾಡಿಗೆ. ಅವಳನ್ ಕಂಡ್ರೆ ಗೊತ್ತಾಗ್ತಿ ಅಲ್ಲಿ ಇಟ್ಟಿದ್ದಾಳೆ, ಅವಳು ಅಲ್ಲೇ ಕಾಣ್ತಿರ್ತ. ಸೊ ಟೈಮ್ ಇವಾಗ ಸಂಜೆ 6:30. ಆರ್ವಿ ಮಧ್ಯಾಹ್ನ ಮಲಗಿ ಎದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿದ್ದೀನಿ, ಹಾಗೆ ನಾನು ಕೂಡ ರೆಡಿ ಆಗಿದ್ದೀನಿ. ಫ್ರೆಂಡ್ ಮಗಳದ್ದು ಬರ್ಡೇ ಪಾರ್ಟಿ ಇದೆ, ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ. ಟೈಮ್ ಇವಾಗ ಸಂಜೆ 5 ಗಂಟೆ ಆಗಿದೆ. ನಿನ್ನೆ ಬರ್ಡೇಯಿಂದ ಬಂದಮೇಲೆ ಮತ್ತು ಇವತ್ತು ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡಲಿಲ್ಲ, ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಆರ್ವಿಗೆ ಇವಾಗ ಎಕ್ಸಾಮ್ಸ್ ನಡೀತಿದೆ, ಒಂದೊಂದು ವೀಕ್ ಒಂದೊಂದು ಎಕ್ಸಾಮ್ ಇರುತ್ತೆ. ನಾಳೆ ಅಂದರೆ ಸಂಡೇ ಇಂಗ್ಲೀಷ್ ಎಕ್ಸಾಮ್ ಇದೆ, ಹಾಗಾಗಿ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಬಟ್ ಜಿ ಮತ್ತು ಜೆ ಎರಡರದ್ದು ಫೋನಿಕ್ಸ್ ವರ್ಡ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅವಳಿಗೆ. ಮತ್ತು ನನಗೆ ಅಡುಗೆ ಮಾಡಬೇಕಿತ್ತು, ಹಾಗಾಗಿ ಹಸ್ಬೆಂಡ್ ಹತ್ರ ಹೇಳ್ಕೊಡಿ ಅಂತೇಳಿ ಹೇಳಿ ಇವಾಗ ನಾನು ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಸ್ಬೆಂಡ್ ಹೇಳ್ಕೊಡ್ತಾ ಇದ್ದಾರೆ. ಅವರು ಹೇಳ್ಕೊಡ್ತಿರ್ಲಿ ಅಷ್ಟರೊಳಗೆ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ಅಡುಗೆ ಇವತ್ತು ಸಿಂಪಲ್ ಆಗಿ ಮೂಂಗ್ ದಾಲ್ ತೊವೆ ಮಾಡ್ತೀನಿ. ಅದಕ್ಕೆ ಮೂಂಗ್ ದಾಲ್ ಮತ್ತು ಟೊಮೆಟೊ, ಆನಿಯನ್, ಗ್ರೀನ್ ಚಿಲ್ಲಿ, ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. ಇದೊಂದು 3-4 ವಿಸಿಲ್ ಆದಮೇಲೆ ಲಿಡ್ ಓಪನ್ ಮಾಡಿ ಇದಕ್ಕೆ ಒಗ್ಗರಣೆ ಮಾಡಿದರೆ ಮೂಂಗ್ ದಾಲ್ ತೊವೆ ರೆಡಿ ಆಗುತ್ತೆ. ಹಾಗೆ ಸೈಡ್ಸಿಗೆ ಪನ್ನೀರ್ ಬುರ್ಜಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ. ಪನ್ನೀರ್ ಬುರ್ಜಿ ಮಾಡೋದಕ್ಕೆ ನಾನಿಲ್ಲಿ ಪಾತ್ರಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಆನಿಯನ್ ಹಾಕಿ ಫ್ರೈ ಮಾಡ್ತೀನಿ. ಆನಿಯನ್ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಟೊಮೆಟೊ ಹಾಗೆ ಗ್ರೀನ್ ಚಿಲ್ಲಿ ಕೂಡ ಹಾಕಿ ಫ್ರೈ ಮಾಡ್ತೀನಿ. ಜೊತೆಗೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಮಸಾಲೆ ಪುಡಿ ಆ್ಯಡ್ ಮಾಡ್ತೀನಿ.
ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಎಲ್ಲದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ಇದಕ್ಕೆ ಪನ್ನೀರ್ ಸೇರಿಸಿ ಸ್ಪೂನಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ತೀನಿ. ನೀರೆಲ್ಲ ಡ್ರೈ ಆಗೋ ತನಕ ಇದನ್ನು ಫ್ರೈ ಮಾಡಿದರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಸೊ ಈ ಕಡೆ ಮೂಂಗ್ ದಾಲ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಮ್ಯಾಶ್ ಮಾಡಿ ಇದಕ್ಕೆ ನೀರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆಗೆ ತುಪ್ಪ ಯೂಸ್ ಮಾಡ್ತೀನಿ. ಸೊ ತುಪ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸು, ಹಸಿಮೆಣಸು ಮತ್ತು ಹಿಂಗ್ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿ ಇಟ್ಕೊಂಡಿರೋ ಮೂಂಗ್ ದಾಲ್ಗೆ ಇದನ್ನು ಸೇರಿಸ್ತೀನಿ. ಸೇರಿಸಿ ಮತ್ತೆ ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡಿದರೆ ಮೂಂಗ್ ದಾಲ್ ತೊವೆ ಕೂಡ ರೆಡಿ ಆಗುತ್ತೆ. ಸೊ ಅಡುಗೆ ರೆಡಿ ಆಯಿತು. ಹಾಗೆ ಇನ್ನು ಅರ್ವಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಒಂದ್ಸಲ ಎಲ್ಲದನ್ನು ನೀಟಾಗಿ ಓದಿಸ್ಬಿಡ್ತೀನಿ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವ ಬರದ ಲೆಟರ್ ನೆಕ್ಸ್ಟ್? ಜಲ್ಲಿ ಜಲ್ಲಿಗೆ ಯಾವ್ದು ಇದು ಕರೆಕ್ಟ್? ಐ ಎ M. M. He. She. We. Is. Are.